ಇವತ್ತು ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿಗೋಸ್ಕರ ಒಂದು ಸಪರೇಟ್ ವಿಡಿಯೋ ಮಾಡಬೇಕು ಅಂತೇಳಿ ಕರ್ಸಿದ್ದಾರೆ. 17,000 ಡ್ರಿವನ್ ಅಷ್ಟೇ ಗಾಡಿ, ಸಿಂಗಲ್ ಓನರ್, 4,36,000 ಮಾಡ್ಕೊಡ್ತಾ ಇರಿ. ಸ್ಕ್ವಿಡ್ ಆಟೋಮೆಟಿಕ್ ಸರ್, 21 ಮಾಡಲ್, ಓನ್ಲಿ 26,000 ಡ್ರಿವನ್, 5 lakhs ಮಾಡ್ಕೊಡ್ತಾ ಇರಿ. ಸ್ಕೋಡಾ ಸ್ಲಾವಿಯಾ 2020-22 ಮಾಡಲ್, ಓನ್ಲಿ 9,000 ಡ್ರಿವನ್. ನಿಮಗೆ ಬ್ಲಾಕ್ ಕಲರ್ ಸಿಗೋದು ತುಂಬಾನೇ ರೇರ್, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸರ್. ಫೋಕ್ಸ್ ವ್ಯಾಗನ್ ಟಿಗ್ವಾನ್, ಎಲ್ಲರೂ ಎಲ್ಲಾ ಕಡೆ ಹುಡುಕ್ತಾ ಇರ್ತೀರಾ, ಹೈ ಡಿಮ್ಯಾಂಡ್ ಇರೋ ಗಾಡಿ. ಒಂದು ಎಸ್ ವಿ ಸೆಗ್ಮೆಂಟ್ ಅಲ್ಲಿ 4x4 ಇರೋದು. ಸೆಕೆಂಡ್ ಓನರ್ 88,000 ಡ್ರಿವನ್ ವೆಹಿಕಲ್. ಸೊ ನಿಮ್ಗೆ ಇವತ್ತು ನಾನು 20 lakhs 3,000 ಮಾಡ್ಕೊಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಮಾಡೆಲ್ಸ್ ಗೆ ಡಿಸ್ಕೌಂಟ್ ಇದೆ, ವ್ಯಾಲೆಂಟೈನ್ ಆಫರ್ ಅಂತಾನೆ ಹೇಳಿ. ಸೊ ನೋಡ್ತಿರ್ಬೋದು ಏನಪ್ಪ ಇಷ್ಟು ಕಾರ್ಸ್ ಎಲ್ಲಿದೆ ಅಂತ ಅಂದ್ಕೊಂಡಿರ್ತೀರ. ಸೊ ನಾವಿವತ್ತು ಕಾಸ್ 24 ಜಕ್ಕೂರ್ ಸ್ಟಾಕ್ ಯಾರ್ಡಲ್ಲಿದ್ದೀವಿ. ಸೊ ಇಲ್ಲಿ ಯಾವಾಗಲೂ ಸುಮಾರು 400 ಹೆಚ್ಚು ಗಾಡಿಗಳಿರುತ್ತೆ. ಎಲ್ಲ ಮಾಡಲ್ಲು, ಎಲ್ಲ ವೇರಿಯಂಟು, ಯಾವ ಬ್ರ್ಯಾಂಡ್ ಬೇಕು, ಯಾವ ಮಾಡಲ್ ಬೇಕು, ಯಾವ ಕಲರ್ ಬೇಕು, ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂಥೇಳಿ. ಸೊ ಮಾರುತಿಯಿಂದ ಹಿಡಿದು ಲೋ ಬಜೆಟಿಂದ ಹಿಡಿದು ಮಿಡ್ ರೇಂಜು, ಎಸ್ ಸಿ ವಿ, ಸೆಡಾನು, ಹ್ಯಾಚ್ ಬ್ಯಾಕ್, ಪ್ರತಿಯೊಂದು ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸರಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಯಾವಾಗಲೂ ಕೂಡ ಸುಮಾರು 400-500 ಹೆಚ್ಚು ಗಾಡಿಗಳಿರುತ್ತೆ. ಸೊ ಇಲ್ಲಿ ಬಂದಿರಿ ಅಂತ ಹೇಳಿದರೆ ನಿಮಗೆ ಯಾವ ಮಾಡಲ್ ಬೇಕು, ಯಾವ ವೆಹಿಕಲ್ ಬೇಕು, ಯಾವ ಕಲರ್ ಬೇಕು, ಎಲ್ಲ ಥರ ಗಾಡಿಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿಗೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತೇಳಿ ಕರೆಸಿದ್ದಾರೆ. ಸೊ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಬೆಸ್ಟ್ ವೆಹಿಕಲ್ಸು ಲೇಡೀಸು ಮತ್ತು ಜೆಂಟ್ಸಿಗೆ ಅಂತಲೇ ಒಂದು ಗಾಡಿ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ನಿಲ್ಸಿದ್ದಾರೆ. ಸೊ ಹಾಗೆ ಇವತ್ತು ನಮ್ಮ ಜೊತೆ ಕಾಸ್ 24 ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ ಸರ್. ನಮಸ್ತೆ ನಮ್ಮ ಚಾನಲ್ಗೆ. ನಮಸ್ತೆ. ಸೊ ಯಾವಾಗಲೂ ಕೂಡ ಒಳ್ಳೆ ಡೀಲ್ಸಲ್ಲಿ ನಡೀತಾ ಇರುತ್ತೆ, ಒಳ್ಳೆ ಆಫರ್ಸ್ ಕೊಡ್ತಾ ಇರ್ತೀರಾ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಏನು ಆಫರ್ ಕೊಡ್ತಾ ಇರೋ ಸರ್? ಸರ್, ಇವಾಗ ಒಂದು ಹುಡುಗ ಅವ್ರ ವ್ಯಾಲೆಂಟೈನ್ಗೆ ಗಾಡಿ ಗಿಫ್ಟ್ ಕೊಡಬೇಕು, ಅದರಲ್ಲೂ ಈ ಲೇಡೀಸ್ಗೆ ಪ್ರಿಫರ್ಡಬಲ್ ಆಟೋಮೆಟಿಕೇ ಬೇಕು ಅಂತ ಇರ್ತಾರೆ. ಸೊ ಹಂಗಾಗಿ ನಾವು ನೋಡ್ಬೋದು ನೀವು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಎಲ್ಲ ಗಾಡಿ ನಿಲ್ಸಿರೋದು. ಸೊ ಏನಕ್ಕೆ ಇದನ್ನು ನಿಲ್ಸಿದ್ದೀರಿ ಅಂತ ನೀವು ಕೇಳಿದ್ರೆ ನಾವು ಹೇಳ್ತೀರಿ, ಪರ್ಟಿಕ್ಯುಲರ್ ಮಾಡೆಲ್ಸ್ಗೆ ಡಿಸ್ಕೌಂಟ್ ಇದೆ, ವ್ಯಾಲೆಂಟೈನ್ ಆಫರ್ ಅಂತಾನೆ ಹೇಳಿ. ಸೊ ನೀವು ಯಾವುದೇ ಕಾಸ್ಟ್ 24 ಅಲ್ಲಿ ಹೋಗಿ ನೀವು ರೆಡ್ ಕಲರ್ ಅವ್ರ ಬ್ಲ್ಯಾಕ್ ಕಲರ್ ಮೇಲೆ ಹೋಗಿ ಡಿಸ್ಕೌಂಟ್ ಕೇಳಿದ್ರೆ ಏನಾದ್ರು ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತೀರಿ ನಾವು, ಮಾಡ್ಕೊಡ್ತೀವಿ ಆ ವ್ಯಾಲೆಂಟೈನ್ ಆಫರ್ಗೋಸ್ಕರ. ಸೊ ಕೆಲವು ತುಂಬ ಜನಕ್ಕೆ ರೆಡ್ ಕಲರ್ ಇಷ್ಟ, ಒಂದು ಹುಡುಗ ಅವ್ರ ಹುಡುಗಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ಸೊ ರೆಡ್ ಕಲರ್ ಕಾರ್ ಆಟೋಮೆಟಿಕ್ ಕೊಟ್ಟರೆ ಒಂದು ಖುಷಿ ಆಗಿರುತ್ತೆ. ಆ ಥರ ನೀವೆಲ್ಲ ಸೆಲೆಕ್ಟ್ ಮಾಡಿ ನಿಲ್ಸಿ. ಹೌದು ಸರ್. ಸೊ ಹಾಗೆ ಎಲ್ಲ ಗಾಡಿಗಳ ಮೇಲೆ ಆಫರ್ ಇರುತ್ತೆ. ಹೌದು ಸರ್. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್? ಸರ್, ಅಟ್ಲೀಸ್ಟ್ ಏನೂ ಇಲ್ಲ ಅಂತಂದ್ರೆ 1% ಅವ್ರಿಗೆ ಕೊಟ್ಟು ಕಳಿಸ್ತೀರಿ ಸರ್. ಅದು ಬೇಸ್ಡ್ ಆನ್ ಏಜ್, ಏಜಿಂಗ್ ಮೇಲೆ ಹೋಗುತ್ತೆ ಗಾಡಿ. ಇವಾಗ ಅವರಿಲ್ಲ, ಲೇಟೆಸ್ಟ್ ಆಗಿ ಬಂದಿರೋ ಗಾಡಿನೇ ಸೆಲೆಕ್ಟ್ ಮಾಡಿದ್ರು ಅಂದ್ರೂ ಅಟ್ಲೀಸ್ಟ್ 1 year ವಾರಂಟಿ ಫ್ರೀ ಆಗಿ ಕೊಡ್ತೀರಿ, ಇಲ್ಲ ಅಂದ್ರೆ 1% ಕೊಡ್ತೀರಿ. ಸೊ ನಥಿಂಗ್ ಇಸ್ ಬೆಟರ್ ದನ್ ಸಮಥಿಂಗ್ ಅಂತ ಏನಾದ್ರೂ ಒಂದು ಕೊಡ್ತೀರಿ, ಸ್ಟಾಕ್ ಎಕ್ಸಿಸ್ಟಿಂಗ್ ಆಫರ್ ಜೊತೆ ಕೊಡ್ತೀರಿ. ಸೊ ಇವ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮಗೆ ಇಲ್ಲಿ ಬರಕ್ ಆಗೋದಿಲ್ಲ, ಗಾಡಿ ನೋಡ್ಬೇಕು ನೀವು ಅಂತ ಹೇಳಿದ್ರೆ ಸೊ ಕಾಸ್ 24 ಆ್ಯಪ್ ಅಲ್ಲಿ ನೀವು ಕಾರ್ ಸರ್ಚ್ ಮಾಡಿದ್ರೆ, ಫಿಲ್ಟರ್ ಮಾಡಿದ್ರೆ ಗಾಡಿಗಳು ಬರುತ್ತೆ. ಸೊ ಗಾಡಿ ಟೆಸ್ಟ್ ಡ್ರೈವ್ ಕೊಟ್ಟರೆ, ಸೊ ನಿಮ್ಮ ಮನೆಗೆ ಗಾಡಿ ಟೆಸ್ಟ್ ಡ್ರೈವ್ ಕೊಡ್ತಾರೆ, ಗಾಡಿ ಇಷ್ಟ ಆಯಿತು ಅಂದರೂ ಕೂಡ ಡೈರೆಕ್ಟ್ ಮನೆಗೆ ಡೆಲಿವರಿ ಕೊಡ್ತಾರೆ. ಅಕಸ್ಮಾತ್ ನಿಮಗೆ ಗಾಡಿ ಇಷ್ಟ ಆಗಿಲ್ಲ, 7 ದಿವಸದೊಳಗಡೆ ಗಾಡಿ ರಿಟರ್ನ್ ಕೊಡಬೇಕು, ಅಥವಾ 500 kilometers ಒಳಗಡೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಕೂಡ ಕೊಡ್ಬೋದು, ಫುಲ್ ಅಮೌಂಟ್ ರೀಫಂಡ್ ಕೂಡ ಮಾಡ್ತಾರೆ. ಕೆಲವು ಗಾಡಿಗೆ ಮಾತ್ರ 0% ಡೌನ್ ಪೇಮೆಂಟಲ್ಲಿ ವೆಹಿಕಲ್ ಸಿಗುತ್ತೆ ನಿಮಗೆ, ಜೊತೆಗೆ ಯಾವುದೇ ಊರಲ್ಲಿದ್ದರೂ ನಿಮಗೆ ಲೋನ್ ಆಗುತ್ತೆ. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೋದು ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ 100% 80% ತನಕ ಲೋನ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗೂ ನಿಮಗೆ ತುಂಬ ಗಾಡಿಗಳು ನೋಡಬೇಕು ಅಂದರೆ ನೀವು ಯಾವುದೇ ಗಾಡಿ ಹತ್ರ ಬಂದರೂ ಸೊ ಇಂಡಿವಿಜುವಲಾಗಿ ಎಲ್ಲ ಕಡೆ ನಿಮಗೆ ನೇಮ್ ಸ್ಟಿಕ್ಕರ್ಸ್ ಅಂಟಿಸಿರ್ತಾರೆ. ಸೊ ಆ ಗಾಡಿ ಹತ್ರ ಹೋದರೆ ಪ್ರೈಸ್ ಡೀಟೇಲ್ಸ್ ಇರುತ್ತೆ. ನಿಮಗೆ ಆ ಗಾಡಿಗಳು ಸೆಲೆಕ್ಟ್ ಮಾಡಿ ಟೆಸ್ಟ್ ಡ್ರೈವ್ ಬೇಕು ಅಂದರೆ ನಿಮಗೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಸೊ ಗಾಡಿ ಕೂಡ ಟೆಸ್ಟ್ ಡ್ರೈವ್ ಮಾಡ್ಬೋದು, ಮೆಕ್ಯಾನಿಕ್ ಹತ್ರ ಕರ್ಕೊಂಬಂದು ಕೂಡ ಚೆಕ್ ಮಾಡಿಸ್ಬೋದು, ಇಷ್ಟೊಂದೆಲ್ಲ ಫೀಚರ್ಸ್ ಕೊಡ್ತಾರೆ. ಸೊ ತಡ ಮಾಡ್ದಲ್ಲೇ ಕಾರ್ಗಳು ಡೀಟೇಲ್ಸ್ ತಿಳ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಮೊದಲನೇ ಗಾಡಿ ಲೋ ಬಜೆಟಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಕೂಡ ರೆಡ್ ಕಲರ್ ವೆಹಿಕಲ್ ಆಲ್ಟೋ ಕೇಟ್ ಏನಿದೆ ನಮ್ಮ ಮುಂದೆ ಸರ್, ಡೀಟೇಲ್ಸ್ ಇದ್ರದ್ದು ಸರ್? ಇದು 2011 ಮಾಡ್ಲು VXI. ಓಕೆ, ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಜಸ್ಟ್ 77,000 ಓಡಿದೆ, 77,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್ ಆಲ್ಟೋ ಕೇಟನ್ VXI. ಅಂದ್ರೆ ನಿಮಗೆ ಫ್ರಂಟ್ ಹೆಡ್ ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗ್ ಬರುತ್ತೆ. ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಸ್ಟಾಕ್ ಸೀಟ್ ಕವರ್ಸ್ ಎಲ್ಲ ಇದೆ. ಸೊ ಹಾಗೆ ಮೈಲೇಜ್ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರೆ ನೋಡ್ತಿರ್ಬೋದು ಒಂದು 16-17 ಆವರೇಜ್ ಬಂದೇ ಬರುತ್ತೆ. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? 2,41,000 ಮಾಡ್ಕೊಡ್ತೀರಿ ಸರ್. ಸರ್, ಫೈನಲ್ ಡೆಡ್ ಲೈನು ಸರ್? 2,38. 238,000, 230,000 ಆ ಕಡೆ ಈ ಕಡೆ ಮಾಡ್ಕೊಡ್ತೀರಿ ಸರ್, ಬನ್ನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬ ಜನ ಸ್ವಿಫ್ಟ್ ಅಂತ ಕೇಳ್ತೀರಾ, 2 ಸ್ವಿಫ್ಟ್ ಇದೆ, ಒಂದು ಪೆಟ್ರೋಲು ಒಂದು ಡೀಸೆಲ್ ಸರ್. ಡೀಟೇಲ್ಸ್ ಇದು
ಸರ್, ಇದು ಬಂದ್ಬಿಟ್ಟು ನಿಮಗೆ 2014 ಮಾಡೆಲ್ VXI. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಓಕೆ, 79,000 ಡ್ರಿವನ್ ಓನ್ಲಿ, 79,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಸೊ ಕಲರ್ ಕೂಡ ನೋಡ್ತಿರ್ಬೋದು, ಆರೆಂಜ್ ಕಲರ್ ಅಂತ ಹೇಳ್ಬೋದು. ಹೌದು ಸರ್, ಸನ್ಬರ್ಸ್ಟ್ ಆರೆಂಜ್ ಇದೆ. ಸನ್ಬರ್ಸ್ಟ್ ಆರೆಂಜ್, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಹಾಗೆ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಮೈಲೇಜ್ ಇದು ಕೂಡ 15-16 ಬರ್ಬೋದು ಹೈವೇಲಿ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದಾರೆ? 438,000 ಹೇಳ್ತಾ ಇದ್ದೀನಿ ಸರ್. ಡೆಡ್ ಲೈನ್ ಸರ್? 430,000. 430,000 ಇದು ಕೊಡ್ತೀರ? ಸೊ ಹಾಗೆ ತುಂಬಾ ಜನ ಸ್ವಿಫ್ಟ್ ಡೀಸೆಲ್ ವೆಹಿಕಲ್ ಕೇಳ್ತೀರಾ, ಅದರಲ್ಲೂ ಕೂಡ ಬ್ಲ್ಯಾಕ್ ಕಲರ್ ವೆಹಿಕಲ್ ತುಂಬಾನೇ ರೇರ್ ಅಂತ ಹೇಳ್ಬೋದು. ಸ್ವಿಫ್ಟಲ್ಲಿ ಎಲ್ಲ ಬೇರೆ ಕಲರ್ಸ್ ಜಾಸ್ತಿ ಇರುತ್ತೆ, ಬಟ್ ನಿಮಗೆ ಬ್ಲ್ಯಾಕ್ ಕಲರ್ ಸಿಗೋದು ತುಂಬಾನೇ ರೇರು, ಅದರಲ್ಲೂ ಡೀಸೆಲ್ ವೇರಿಯಂಟು. ಸೊ ಡೀಟೇಲ್ಸ್ ಇದು ಸರ್, ಇದು ಬಂದು 2013 ಮಾಡಲ್ VDI, ಸಿಂಗಲ್ ಓನರ್, ಟಿಲ್ ಡೇಟ್ ಶೋರೂಮ್ ಇಷ್ಟೇ ಇದೆ. ಹೌದಾ, ಸಿಂಗಲ್ ಓನರ್? ಹೌದು. ಎಷ್ಟು ಓಡಿದೆ ಸರ್? 1,09,000 ಓಡಿದೆ. 1,09,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಸೊ ವೆಹಿಕಲ್ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ನಿಮಗೆ ಸ್ಟಾಕ್ ಸಿಸ್ಟಮು, ಸ್ಟಾಕ್ ಮ್ಯೂಸಿಕ್ ಸಿಸ್ಟಮು, ಹಾಗೆ ಸ್ಟಾಕ್ ಸೀಟ್ಸ್ ಎಲ್ಲ ಇದೆ. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇ ಮಾಡಿಸಿಲ್ಲ, ಶೋರೂಮಲ್ಲಿ ಯಾವ ಥರ ಇದೆ ಅದೇ ರೀತಿ ಇದೆ. ಸೊ ಬ್ಲ್ಯಾಕ್ ಕಲರ್ ವೆಹಿಕಲ್, ಮೈಲೇಜ್ ಅರೌಂಡ್ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾರಾದರೂ ಸ್ವಿಫ್ಟ್ ಡೀಸೆಲ್ ವೇರಿಯಂಟು ಸಿಂಗಲ್ ಓನರ್ ಹುಡ್ತೋರಿ, ಬ್ಲ್ಯಾಕ್ ಕಲರ್, ಅದರಲ್ಲೂ ತುಂಬ ಜನ ಯೂತ್ ಹುಡ್ತಾ ಇರ್ತಾರೆ. ಹೌದು. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? 415,000 ಕೊಟ್ಟು ಮಾಡ್ತಾ ಇದ್ದೀರಿ ಸರ್. ಸರ್ ಫೈನಲ್ ಸರ್ ಡೆಡ್ ಲೈನು? ಸರ್, 410,000 ಮಾಡ್ಕೊಡ್ತೀರಿ ವಿತ್ ವಾರಂಟಿ. 410,000 ವಿತ್ ವ್ಯಾರಂಟಿ ಮಾಡ್ಕೊಡ್ತೀನಿ, ಇನ್ನ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್, ಲೇಡೀಸ್ ತುಂಬಾ ಜನ ಈ ಗಾಡಿನೇ ಪ್ರಿಫರ್ ಮಾಡ್ತಾರೆ, ಗ್ರ್ಯಾಂಡ್ ಐಟನ್, ಅದರಲ್ಲೂ ಕೂಡ ರೆಡ್ ಕಲರ್ ಇದೆ. ಸರ್ ಡೀಟೇಲ್ಸ್? ಸರ್, ಇದು ಬಂದು 2015 ಮಾಡಲು, 16 ರಿಜಿಸ್ಟ್ರೇಷನ್. ಓಕೆ, 15-16 ಮಾಡಲು. ಓಕೆ ಓಕೆ. ಎಷ್ಟನೇ ಓನರ್ ಸರ್? ಸರ್ ಸಿಂಗಲ್ ಓನರ್. ಓಕೆ. ಓನ್ಲಿ 30,000 ಡ್ರಿವನ್. ಬರೀ 30,000 ಓಡಿದೆ ಸರ್? ಬರೀ 30,000 ಅಷ್ಟೇ ಓಡಿದೆ. ಸೊ ಸ್ಪೋರ್ಟ್ಸ್ ವೇರಿಯಂಟು, ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ, ಫಾಗ್ ಲೈಟ್ಸು, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸ್ ಒಂದು ಬರೋದಿಲ್ಲ. ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರ? 467,000 ಕೊಟ್ಟು ಮಾಡ್ತಾ ಇದ್ರಿ. ಫೈನಲ್ ಸರ್ ಡೆಡ್ ಲೈನು? ಸರ್, 460 ಮಾಡ್ಕೊಳ್ಳೋಣ ಸರ್. 460,000, ಇನ್ನ ಬಂದರೆ ನೆಗೋಷಿಯೇಟ್ ಇದೆ ಆಗುತ್ತೆ ಸರ್. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಲೇಡೀಸಿಗೋಸ್ಕರ ಒಂದು ಸೆಲರಿ ಇದೆ. ಲೇಡೀಸ್ ಅಂತಲ್ಲ, ಜೆಂಟ್ಸ್ ಕೂಡ ಓಡಿಸ್ಬೋದು, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿಗೋಸ್ಕರ ಅಂತ ಹೇಳ್ತಿರೋದು. ಸರ್ ಡೀಟೇಲ್ಸ್? ಸರ್, ಇದು ಬಂದು 2016 ಮಾಡಲು, ZXI AMT. ಸೊ ZXI ಆಟೋಮೆಟಿಕ್ ವೇರಿಯಂಟು. ಹೌದು. ಸೊ ರೆಡ್ ಕಲರ್ ವೆಹಿಕಲ್ ಅಂತ ಹೇಳ್ಬೋದು, ಬ್ಲಡ್ ರೆಡ್ಡು. ಸೊ ZXI ಅಂದರೆ ಏರ್ ಬ್ಯಾಗು, ABS, ಜೊತೆಗೆ ರೇರ್ ವೈಪರ್ ಎಲ್ಲ ಬರುತ್ತೆ. ಸೊ ಸೆಲೋರಿಯಾದಲ್ಲಿ ನಿಮಗೆ ಮ್ಯಾಗ್ ವೀಲ್ಸ್ ಬರೋದಿಲ್ಲ. ಸೊ ನೋಡ್ತಿರ್ಬೋದು, ಸ್ಟೀರಿಂಗ್ ಕಂಟ್ರೋಲು, ಸ್ಟಾಕ್ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ ಒಳಗಡೆ. ಸೊ ಹಾಗೆ ವೆಹಿಕಲ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತೇಳಿದರೆ 17, 18, 19 ಅಂತೂ ಆರಾಮ್ಸೆ ಬರುತ್ತೆ ಅಂತ ಹೇಳ್ಬೋದು. ಗಾಡಿ ನಂಬರ್ 7443. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್, ಇದು ಬಂದು ನೀವು ಕಿಲೋಮೀಟರ್ಸ್ ಓಡಿರೋದು ಕೇಳಿದ್ರೆ 17,300 ಅಷ್ಟೇ ಓಡಿರೋದು. ಬರೀ 17,300 ಕಿಲೋಮೀಟರ್ ಓಡಿದೆ? ಹೌದು ಸರ್. ಓಹೋ, ಅದಕ್ಕೆ ವೆಹಿಕಲ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? 467 ಕೊಟ್ಟು ಮಾಡ್ತಾ ಇದ್ರಿ ಸರ್. ಫೈನಲ್ ಸರ್? ಸರ್, 460 ಮಾಡ್ಕೊಡ್ತೀರಿ. 460,000 ಮಾಡ್ಕೊಡ್ತೀರಿ ಸರ್. ತುಂಬಾ ಜನ ಇವಾಗ ಸೆಲೆಕ್ಟೆಡ್ ಪೀಪಲ್ ಎಲ್ಲ ಇವಾಗ ಲಕ್ಸುರಿ ವೆಹಿಕಲ್ ಹೋಗ್ತಾ ಇರ್ತಾರೆ. ಸೊ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಟಿಗ್ವಾನ್ ಇದೆ. ಸೊ ಇದು ಒಂದು ಸ್ಪೆಷಲ್ ವೆಹಿಕಲ್ ಅಂತ ಹೇಳ್ಬೋದು, ಆಫ್ ರೋಡಿಂಗ್ ಕೆಪಬಿಲಿಟಿ ವೆಹಿಕಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ ಸರ್. ಡೀಟೇಲ್ಸ್? ಸರ್, ಇದು 2017 ಮಾಡಲು, 18 ರಿಜಿಸ್ಟ್ರೇಷನ್. ಓಕೆ, ಸೆಕೆಂಡ್ ಓನರ್ ಆಗಿದೆ ಇದು. ಸೆಕೆಂಡ್ ಓನರ್ ಆಗಿದೆ. ಓಕೆ, ಆದರೂ ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು ಕಮ್ಮಿನೇ ಸರ್. ಎಷ್ಟು ಸರ್? 88,000 ಡ್ರಿವನ್. 88,000 ಓಡಿದೆ. ಸೊ ನೋಡ್ತಿರ್ಬೋದು, 2 liter ಡೀಸೆಲ್ ಇಂಜಿನು, 4 motion ಅಂತ ಹೇಳಿದರೆ, 4-wheel ಡ್ರೈವ್ ಅಂತೇಳಿ. ಸೊ ಮ್ಯಾಗ್ ವೀಲ್ಸ್ ನೋಡ್ತಾ ಇರ್ಬೋದು. ಸೊ ಸುಮಾರು ನಿಮಗೆ 18-inch ಮ್ಯಾಗ್ ವೀಲ್ಸ್ ಬರುತ್ತೆ. ವೆಹಿಕಲ್ ನೋಡ್ತಿರ್ಬೋದು, ಇಂಟೀರಿಯರಲ್ಲಿ ಕೂಡ ತುಂಬಾ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ಇಂಟಿ ಪ್ರೀಮಿಯಮ್ ಸೀಟ್ಸ್ ಇದೆ, ಎಲೆಕ್ಟ್ರಿಕ್ ಸೀಟ್ಸ್ ಇದೆ, ಜೊತೆಗೆ ಸ್ಟೀರಿಂಗ್ ಕಂಟ್ರೋಲು. ಸೊ ಸನ್ ರೂಫ್, ಪೆನರೋಮಿಕ್ ಸನ್ ರೂಫ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಸೊ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಅಂದರೆ ಡ್ರೈವ್ ಮೋಡ್ಸ್ ಕೂಡ ತುಂಬಾ ಇದೆ. ಸೊ ಒಂದು ಬೆಸ್ಟ್ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಸೊ ಹೆಡ್ಲೈಟ್ಸ್ ಕೂಡ ಇಂಟಿಗ್ರೇಟೆಡ್ LED ಹೆಡ್ಲೈಟ್ಸ್ ಅಂತ ಹೇಳ್ಬೋದು. ಸೊ ಮೈಲೇಜ್ ನಿಮಗೆ ಆರಾಮ್ಸೆ ಒಂದು 16-17 ಆರಾಮ್ಸೆ ತಗೋಬೋದು ಇದರಲ್ಲಿ. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, 20,03,000 ಹೇಳ್ತಾ ಇದ್ದಾರೆ. 20,03,000 ಏನಾದ್ರು ನೆಗೋಷಿಯೇಬಲ್ ಸರ್? ಸರ್, ಮಾಡ್ಕೋಣ ಇಷ್ಟೇ ಅಂತ ಇಲ್ಲ. ಸೊ ಕಸ್ಟಮರ್ ಬಂದು ಕುತ್ಕೊಂಡ ಮೇಲೆ, ಯಾಕಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ಗೆ, ಸೊ ಬಂದು ಕುತ್ಕೊಂಡ ಮೇಲೆ ಏನಾದ್ರು ಒಂದು ಮಾಡ್ಕೊಡ್ತೀರಿ ಸರ್. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮಾರುತಿ ಸುಜುಕಿ ರಿಟ್ಸ್ ಇದೆ. ಸೊ ಹೈಯೆಸ್ಟ್ ಇವತ್ತು ಮಾರುತಿ ಗಾಡಿಗಳಿದೆ, ತುಂಬ ಜನ ಮಾರುತಿ ವೆಹಿಕಲ್ಸ್ ಲೈಕ್ ಮಾಡ್ತಾರೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್, ಇದು ಬಂದು 2011 ಮಾಡಲು, 12 ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್, ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಅಲ್ಲ ಸರ್? ಹೌದು ಸರ್. ಓಕೆ, ಎಷ್ಟು ಓಡಿದೆ ಸರ್? ಸರ್, 75,000 ಓಡಿದೆ. ಸರ್, 75,000 ಓಡಿದೆ, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ವೆಹಿಕಲು. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್, 3,55,000 ಕೊಟ್ಟು ಮಾಡ್ತಾ ಇದ್ದೀರಿ. ಫೈನಲ್ ಸರ್? ಸರ್, 3,50,000 ಮಾಡ್ಕೊಡ್ತೀರಿ. 350,000 ಆಗತ್ತೆ. ಹೌದು ಸರ್. ಸೊ ಹಾಗೆ ನೋಡ್ತಿರೋದು, ಮತ್ತೊಂದು ಸೆಲರಿ ಆಟೋಮೆಟಿಕ್ ವೇರಿಯಂಟ್ ಇದೆ ಸರ್. ಡೀಟೇಲ್ಸು? ಸರ್, ಇದು ಬಂದು ನಿಮಗೆ 16 ಮಾಡಲು, ZXI AMT. ಸೊ ZXI ಟಾಪ್ ಎಂಡ್ AMT ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್. ಇದು ಕೂಡ ಆಗಲೇ ನೋಡಿರೋ ಥರದ. ಎಷ್ಟು ಓಡಿದೆ ಸರ್ ಇದು? ಸರ್, ಇದು 65,000 ಡ್ರಿವನ್, ಸಿಂಗಲ್ ಓನರ್. 65,000 ಸಿಂಗಲ್ ಓನರ್ ವೆಹಿಕಲ್.
ಸೊ ನಾಲ್ಕು ಕೂಡ ಕಾಂಟಿನೆಂಟಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಬಾಡಿ ಕಂಡೀಷನ್ ಕೂಡ ನೋಡ್ತಿರ್ಬೋದು, ಬಾಡಿ ಲೈನಲ್ಲಿ ಸ್ಕ್ರಾಚಸ್ ಡೆಂಟ್ಸ್ ಏನೂ ಇಲ್ಲ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತಾ ಇರಾ ಸರ್? ಸರ್ 4,98,000 ಕೊಟ್ಟು ಮಾಡ್ತಾ ಇದೀರಿ ಸರ್. ಫೈನಲ್ ಸರ್ ಡೆಡ್ ಲೈನ್? 4,90,000 ಮಾಡ್ಕೊಡಿ. 4,90,000 ಇನ್ನೂ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಗ್ರ್ಯಾಂಡ್ ಐಟನ್ ಇದೆ ಸರ್, ಡೀಟೇಲ್ಸ್. ಸರ್ ಇದು ಬಂದು 2014 ಮಾಡಲ್ ಫಿಫ್ಟೀನ್ ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ಎಷ್ಟು ಹೊಡಿದೆ? 43,000 ರುವನ್ ಓನ್ಲಿ. 43,000 ಹೊಡಿದೆ. ಮ್ಯಾನ್ಯುವಲ್ 1.2 ಮ್ಯಾಗ್ನ ವೇರಿಯಂಟ್, ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ಸೊ ಮೈಲೇಜ್ ನಿಮಗೆ ಒಂದು 15-16 ಬರುತ್ತೆ. ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ, ಎ ಬಿ ಎಸ್ ಕೂಡ ಬರೋದಿಲ್ಲ, ಮ್ಯಾಗ್ವೀಲ್ಸ್ ಬರೋದಿಲ್ಲ. ಸೊ ಬೇಸಿಕ್ ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯಾಗ್ನ ವೇರಿಯಂಟ್ ಆಗಿರೋದ್ರಿಂದ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? 4,32,000 ಕೊಟ್ಟು ಮಾಡ್ತಾ ಇರಿ. ಫೈನಲ್ ಸರ್? 4,30,000 ಮಾಡ್ಕೊಡೋಣ, ಇಲ್ಲ 4,25,000. 4,25,000 ಸರ್, 4,20,000 ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕ್ವಿಡ್ ಇದೆ, ಮಂಡ್ಯ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಕ್ವಿಡ್ 1 ಲೀಟ್ರ್ ಪೆಟ್ರೋಲ್ ವೇರಿಯಂಟ್ ಇದೆ. ಸೊ ಸುಮಾರು 800 cc ಬರುತ್ತೆ, ಬಟ್ ಇದು 1 ಲೀಟ್ರ್ ಇಂಜಿನ್ ಸರ್. ಡೀಟೇಲ್ಸ್ ಸರ್, ಇದು ಬಂದು 2020 ಮಾಡಲ್ಲು, 2021 ಅಲ್ಲಿ ರಿಜಿಸ್ಟರ್ ಆಗಿರೋದು. 2020 ಮಾಡಲ್ಲು, 21 ರಿಜಿಸ್ಟ್ರೇಷನ್ ಆಗಿದೆ. ಸಿಂಗಲ್ ಓನರ್ ಸರ್. ಕಿಲೋಮೀಟರ್ಸ್ ಓನ್ಲಿ 26,300 ರಿವನ್. ಬರೀ 26,300 ಕಿಲೋಮೀಟರ್ ಓಡಿದೆ? ಹೌದು ಸರ್. ಓಹೋ, ಓಕೆ ಓಕೆ ಓಕೆ. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಕಂಡೀಷನ್ ತಾನೇ ಇರುತ್ತೆ. ಆಟೋಮೆಟಿಕ್ ಅಲ್ಲ ಸರ್ ಇದು? ಹೌದು ಸರ್, ಆಟೋಮೆಟಿಕ್. ಅದು ಇಂಟೀರಿಯರ್ ನೋಡ್ತಿರ್ಬೋದು, ಗೇರ್ ಎಲ್ಲಿದೆ ಅಂತ ತಿಳ್ಕೊಂಡಿರ್ತೀರಾ, ನೋಡ್ತಿರ್ಬೋದು. ಸೊ ಇಲ್ಲಿದೆ ಗೇರು, ಗೇರ್ ಶಿಫ್ಟಿಂಗ್ ನೋಡ್ತಿರ್ಬೋದು. ರಿವರ್ಸು, ನ್ಯೂಟ್ರಲ್, ಡ್ರೈವಿಂಗು, ಲೇಡೀಸಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. 2 ಏರ್ ಬ್ಯಾಗ್ ಕೂಡ ಇದೆ, ಸೇಫ್ಟಿ ಫೀಚರು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನೋಡ್ತಿರೋದು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಅಥವಾ ಲೋ ಬಜೆಟ್ ಲೇಡೀಸ್ ಓಡಿಸೋದಕ್ಕೆ, ಕಲಿಯೋದಕ್ಕೆ ತುಂಬಾ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. 1 ಲೀಟರ್ ಅಂದರೆ ಮೈಲೇಜ್ ಕೂಡ 20+ ಬರುತ್ತೆ. ಹೌದು ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, 5,10,000 ಇರೋದು, 5 ಲ್ಯಾಕ್ಸ್ಗೆ ರೌಂಡ್ ಆಫ್ ಮಾಡ್ಕೊಡ್ತೀವಿ. 5 ಲಕ್ಷಕ್ಕೆ ರೌಂಡ್ ಆಫ್ ಮಾಡ್ತೀರಾ. ಎಸ್ ಯು ವಿ ಸೆಗ್ಮೆಂಟಲ್ಲಿ ನೋಡೋರಿಗೆ ಕೂಡ ಒಂದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಇದೆ ಸರ್. ಡೀಟೇಲ್ಸ್ ಸರ್, ಇದು ಬಂದು 2021 ಮಾಡಲ್ಲು. ಓಕೆ, S5 ವೇರಿಯಂಟು, ಬೇಸಿಕ್ ಮಾಡಲ್ಲು, ಸಿಂಗಲ್ ಓನರ್ ಸರ್. ಓಕೆ, ಎಷ್ಟು ಹೊಡಿದೆ ನಿಮಗೆ? 29,800 ರೂಪಾಯಿ ಸರ್. 29,830 ರೌಂಡ್ ಆಫ್. ಹೌದು ಸರ್. ಓಕೆ, ಸೊ ನೋಡ್ತಿರ್ಬೋದು ಕಡಿಮೆ ಓಡಿರುವಂಥ ವೆಹಿಕಲ್. ಸೊ ಈ ಥರ ಸ್ಕಾರ್ಪಿಯೋ ವೆಹಿಕಲ್ಸ್ ಎಲ್ಲ ಹೈಯೆಸ್ಟ್ ಜಾಸ್ತಿ ಓಡಿರುತ್ತೆ, ಬಟ್ ಇದು ಕಡಿಮೆ ಓಡಿದೆ. ಸೊ ಬೇಸಿಕ್ ಫೀಚರ್ಸ್ ಅಂದರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಬರುತ್ತೆ. ಸೊ ನೋಡ್ತಿರ್ಬೋದು ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಬೇಸಿಕ್ ಮಾಡಲ್ ಸ್ಕಾರ್ಪಿಯೋ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? 13,10,000 ಇದೆ. ಹಾಂ, 13 ಲ್ಯಾಕ್ಸಿಗೆ ಮಾಡ್ಕೊಡ್ತೀರಿ ಸರ್? 13 ಲಕ್ಷಕ್ಕೆ ಮಾಡ್ಕೊಡ್ತೀರಾ. ಸೊ ಸ್ವಿಫ್ಟ್ ಪ್ರಿಯರಿಗೋಸ್ಕರ ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ, ತುಂಬಾ ಚೆನ್ನಾಗಿದೆ ಸರ್. ಡೀಟೇಲ್ಸು ಸರ್, ಇದು ಬಂದು 2015 ಮಾಡಲು, VXI ವೇರಿಯಂಟು. ಓಕೆ, ಎಷ್ಟು ಓನರು? ಸಿಂಗಲ್ ಓನರು ಸರ್. ಓಕೆ, ಎಷ್ಟು ಓಡಿದೆ? 35,700 ರೂಪಾಯಿ. 35,700 ಕಿಲೋಮೀಟ್ರ್ ಓಡಿದೆ. ರೆಡ್ ಕಲರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ VXI ಪೆಟ್ರೋಲ್ ವೇರಿಯಂಟ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಮೈಲೇಜ್ ಒಂದು 14-16 ಬರುತ್ತೆ. ಸೊ ವೆಹಿಕಲ್ ನೋಡಿ ಇದರಲ್ಲಿ ಯಾವ ಥರ ಇದೆ ಅಂತೇಳಿ ಸರ್, ಪ್ರೈಸ್ ಬೆಸ್ಟ್ ಪ್ರೈಸ್ ಕೊಟ್ಟು ಮಾಡಿ ಸರ್. 4,36,000 ಕೊಟ್ಟು ಮಾಡ್ತಾ ಇದೀರಿ ಸರ್. 4,36,000. ಫೈನಲ್ ಸರ್ ಡೆಡ್ ಲೈನ್? 4,30,000 ಮಾಡ್ಕೊಡ್ತೀವಿ. 4,30,000 ಮಾಡ್ತೀರಾ. ಸೊ ಹಾಗೆ ನೋಡ್ತಿರ್ಬೋದು ಕ್ರೆಟಾ ಕೇಳೋರು, ಕ್ರೆಟಾ ಕೂಡ ಇದೆ ಸರ್. ಡೀಟೇಲ್ಸು? 2016 ಮಾಡಲು, SX+ ಇದು. SX ಆಪ್ಷನಲ್ ವೆಹಿಕಲ್. ಸೊ ನೋಡ್ತಿರೋದು ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ. ಎಷ್ಟನೇ ಓನರ್ ಸರ್? ಸರ್, ಸಿಂಗಲ್ ಓನರು. ಎಷ್ಟು ಹೊಡಿದೆ? 1,02,000 ಹೊಡಿದೆ. 1,02,000. ಡೀಸೆಲ್ ಸರ್? ಹೌದು ಸರ್. ಸೊ ಡೀಸೆಲ್ಲು 1,02,000 ಚಿಲ್ಲರೆ ಹೊಡಿದೆ. SX ಆಪ್ಷನಲ್ಲು, ಮ್ಯಾಗ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಸೊ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, LED ಹೆಡ್ಲೈಟ್ಸು, ಪ್ರೊಜೆಕ್ಟರ್ ಹೆಡ್ಲೈಟ್ಸು, ಪ್ರತಿಯೊಂದು ಬರುತ್ತೆ. ಪ್ರೈಸ್ ಏನು ಹೇಳ್ತಾ ಇರೋದು? 8,22,000 ಕೊಟ್ಟು ಮಾಡ್ತಾ ಇದೀರಿ. ಫೈನಲ್ ಸರ್? 8,10,000 ಮಾಡ್ಕೊಡಿ. 8,10,000 ಕೊಡ್ತೀರಾ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಟೊಯೋಟೋ ಇಟಿಯೋಸ್ ಲಿವಾ ಇದೆ ಸರ್. ಡೀಟೇಲ್ಸ್? 2015 ಮಾಡಲು, V ವರ್ಷನ್ ಇದು. V ವರ್ಷನ್. ಓಕೆ, ಸೊ ಡೀಟೇಲ್ಸ್ ಎಷ್ಟನೇ ಓನರ್ ಸರ್? ಇದು ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಓನ್ಲಿ 70,000 ರೂಪಾಯಿ. 70,000 ಓಡಿದೆ. ಸೊ ಇದ್ರಲ್ಲಿ ಫೀಚರ್ಸ್ ಅಂತ ಹೇಳಿದರೆ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಸೊ ಮ್ಯಾಗ್ವೀಲ್ಸ್ ಬರೋದಿಲ್ಲ, ಬ್ರ್ಯಾಂಡ್ ನ್ಯೂ ಯಕೋಮ ಟೈರ್ಸ್ ಇದೆ ಅಂತ ಹೇಳ್ಬೋದು. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ಪೆಟ್ರೋಲ್ ಅಂದರೆ ಒಂದು 14-15 ಮೈಲೇಜ್ ಬರುತ್ತೆ. ಪ್ರೈಸ್ ಏನು ಹೇಳ್ತಾರೆ ಸರ್? 4,60,000 ಕೊಟ್ಟು ಮಾಡ್ತಾ ಇದೀರಿ ಸರ್. ಫೈನಲ್ ಸರ್? ಸರ್, 4,58,000 ಮಾಡ್ಕೊಡೋಣ ಸರ್. 4,50,000 ಇನ್ನ ಬಂದರೆ ನೆಗೋಷಿಯೇಟ್ ಆಗುತ್ತೆ. ಸೊ ಹಾಗೆ ಸುಮಾರು ಜನ ರೀಸೆಂಟ್ ಮಾಡಲಲ್ಲೇ ವೆಹಿಕಲ್ ಹುಡ್ತಾ ಇರ್ತಾರೆ ಕಡಿಮೆ ಬಜೆಟಲ್ಲಿ. ಸೊ ಸ್ಕೋಡಾ ಸ್ಲಾವಿಯಾ ಇದೆ, ಸೊ ರೀಸೆಂಟ್ ಲಾಂಚ್ಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಡೀಟೇಲ್ಸ್ ಸರ್? ಇದು ಬಂದು 22 ಮಾಡಲು, ಆಂಬಿಷನ್ ವೇರಿಯಂಟ್, ಮಿಡಲ್ ವೇರಿಯಂಟ್. ಹೌದು. ಓಕೆ, ಸೆಕೆಂಡ್ ಓನರು. ಪೆಟ್ರೋಲ್ ಅಲ್ಲ ಸರ್? ಹೌದು ಸರ್. ಸೊ ಓಕೆ, ಸೊ ನೋಡ್ತಿರ್ಬೋದು ಮಿಡಲ್ ವೇರಿಯಂಟ್ ಅಂತ ಹೇಳಿದ್ರೆ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಒಂದು ಬರೋದಿಲ್ಲ, ಸೊ ಮಿರರ್ ಫೋಲ್ಡಿಂಗು. ಸೊ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ, ಕೀಲೆಸ್ ಎಂಟ್ರಿ, ಸ್ಟೀರಿಂಗ್ ಕಂಟ್ರೋಲು, ಆಟೋಮೆಟಿಕ್ ವೇರಿಯಂಟ್ ಇದು. ಸೊ ಮೈಲೇಜ್ ನಿಮಗೆ ಒಂದು 12-13 ಎಲ್ಲ ಬರ್ಬೋದು ಹೈವೇಲೆಲ್ಲ. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಇದು ಬಂದು 9,600 ಅಷ್ಟೇ ಡ್ರಿವನ್ ಆಗಿರೋದ್ರಿಂದ. 9,600. ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, 13,46,000 ಕೊಟ್ಟು ಮಾಡ್ತಾ ಇದ್ದಾರೆ. 13,46,000 ಕೊಟ್ಟು ಮಾಡ್ತೀರಾ.